हेलो फ्रेंड्स, एल्रिगू नमस्कार। ना निम चांदिनी प्रसन्ना। इवत्तु नानु निम्गे नन फैमिलियली हेगे वस वर्षवन्न स्वागतिसिद्वि, एल्लि होगिद्वि, एनु माडिद्वि अन्नोदन्न शेर माड्ता इदीनि। इदु वस वर्षद हिंदिन दिन, चळिगे चुर्मुरि मत्ते काफी, सुम्मने हागे रेकॉर्ड माडिदे। ನೋಡಿ, ಇದನ್ನು ಎಲ್ಲರೂ ಕಾಫಿ ಕುಡಿಯೋಕ್ಕೆ ಬಿಡೋದಿಲ್ಲ, ನಾನು ಎರಡನೇ ಮಗಳು. ಹಾಗಾಗಿ ಅವರಪ್ಪ ತಲೆ ಮೇಲೆ ಕೂರಿಸ್ಕೊಂಡು ಕಾಫಿ ಕುಡ್ಕೊಂಡು ಪುರಿ ತಿಂತಾ ಇದ್ದಾರೆ. ಊಟ ಮಾಡೋಕ್ಕೂ ಬಿಡೋದಿಲ್ಲ, ಕಾಫಿ ಕುಡಿಯೋಕ್ಕೂ ಬಿಡೋದಿಲ್ಲ. ಮನೆ ತುಂಬ ಹರಿದಾಡುತ್ತೆ ಮುದ್ದಮ್ಮ. ಅದು ಹೇಗೆ ಆಡ್ತಿದ್ದಾಳೆ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಬನ್ನಿ, ಹೊಸ ವರ್ಷ ಹೇಗಿತ್ತು, ಎಲ್ಲೋಗಿದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಅತ್ತೆ ಅಂದರೆ ನಮ್ಮ ಅಮ್ಮಂಗೆ ತುಂಬ ಅಂದರೆ ಹುಷಾರಿರಲಿಲ್ಲ, ಶೀತ ನೆಗಡಿ. ಸ್ಟೀಮ್ ತಗೋತಾ ಇದ್ದಾರೆ ಅಮ್ಮ. ಬೆಳಗ್ಗೆ ಅಷ್ಟರಲ್ಲಿ ಎಷ್ಟೋ ಪರವಾಗಿಲ್ಲ, ಮೇಲೆ ಹೊರಟಿದ್ದು, ಇಲ್ಲಾಂದರೆ ಹೋಗೋಕೆ ಆಗ್ತಿರಲಿಲ್ಲ. ನೆಕ್ಸ್ಟ್ ಡೇ ಬಂತು ಹೊಸ ವರ್ಷ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ವ್ಲಾಗ್ ಇದು, 2022 ಮೊದಲನೇ ವ್ಲಾಗು. ದೇವ್ರ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಟ್ವಿ. ನಾನು ಮತ್ತು ಚಾರು, ದೊಡ್ಡ ಮಗಳು ಅವ್ರ ಅಜ್ಜಿ ಮನೇಲಿದ್ದಾಳೆ. ಇವಳು ಚಾರು ಹಾಯ್ ಮಾಡ್ತಾಳೆ ಎಲ್ರಿಗೂ. ಇನ್ನೇನು ಹೊರಟ್ವಿ, ರೆಡಿಯಾಗಿದ್ವಿ. ಎಲ್ಲಿ ಹೊರಟಿದ್ವಿ ಅಂದರೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ, ಹಣ್ಣು ಕೈ ಮಾಡಿಸೋಣ ಅಂತ ಹೊರಟಿದ್ದೀವಿ. ಅಂದರೆ ಹೋಗೋ ಅಷ್ಟೊಳ್ತು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಆಗೋ ಅಷ್ಟೊಳ್ ಟೈಮ್ ಆಗೇ ಬಿಡ್ತು ನೋಡಿ. ಹೀಗೆ ಮೇಕೆಗಳಿಗೆ ಸೊಪ್ಪು, ಕೋಳಿ, ಕುರಿ, ದನಗಳು, ಹಳ್ಳಿ ಅಂದಮೇಲೆ ಹಾಗೆಯೇ ಎಲ್ಲನೂ ನೀಟ್ ಮಾಡಿ ನಾವು ಮನೆಯಲ್ಲಿ ಒಳಗೆ ಎಲ್ಲರೂ ಕೆಲಸ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಹೊರಡೋಷ್ಟು ಲೇಟಾಗಿ ಹೋಯಿತು. ಆದ್ದರಿಂದ 12 ದೇವಸ್ಥಾನದ ಬಾಗಿಲಾಕ್ಬಿಟ್ಟಿದ್ರು. ಹೋಗಿದ್ದಕ್ಕೂ ನೆಮ್ಮದಿನೇ ಆಗಲಿಲ್ಲ. ಹಾಗೆಯೇ ಬಾಗಿಲಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ ನೋಡಿ. ಯಾರೂ ಇರಲಿಲ್ಲ. ಇದೊಂದು ಹಳ್ಳೀಲಿರೋದು, ಹಳ್ಳಿ ಅಂದರೆ ಹಳ್ಳಿಯಿಂದ ಅಲ್ಲಿ ಯಾವ ಊರಿದು ಕಟ್ಟಾಯದ ಹತ್ರ ಬರುತ್ತೆ ಹಾಸನಲ್ಲಿ, ಯಾವ ಹಳ್ಳಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಮದುವೆ ಆದಮೇಲೆ 3 ಹೋಗಿರೋದು ಅಷ್ಟೇ ನೋಡಿ. ಇನ್ನೂ ಎಲ್ಲ ನಡೀತಾ ಇತ್ತು, ಕೆಲಸ ಮಾಡೋದು, ದೇವಸ್ಥಾನದ ಕೆಲಸ ನಡೀತಾ ಇತ್ತು. ಆದ್ರೂ ಬಾಗಿಲಾಕ್ಬಿಟ್ಟಿತ್ತು, ಬೀಗ ಹಾಕಿತ್ತು. ದೇವರ ಬಾಗಿಲಿಗೇನೆ ಹಣ್ಣು ಕಾಯಿ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಈಡ್ಗಾಯಿ ಹಾಕ್ಬಿಟ್ಟು ಎಲ್ಲರೂ ಅಡ್ಬಿದ್ದು ಬಂದ್ವಿ. ನಾನು, ನನ್ನ ಮೈದ್ನ ಅಂದರೆ ನನ್ನ ಚಿಕ್ಕ ಮಾವನ ಮಗ, ಅವರು, ಅವ್ರ ಸೊಸೆ ಅಂದರೆ ನನ್ನ ತಂಗಿ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲರೂ ಹೋಗಿದ್ವಿ. ಇನ್ನೇನು ಮಾಡೋದು, ಬಾಗಿಲಿಗೇನೆ ಪೂಜೆ ಮಾಡಿಬಿಟ್ಟು ಬಂದ್ವಿ. ಅವಳು ಫಸ್ಟ್ ಟೈಮ್ ಮದುವೆ ಆದಮೇಲೆ ಹೋಗಿದ್ದು ವರ್ಷ, ಅವಳ ಹೆಸರು. ಆದರೆ ಅವಳಿಗೂ ನೋಡೋ ಅಷ್ಟು ಸಿಗಲಿಲ್ಲ. ಎಲ್ಲದಕ್ಕೂ ಏನೇ ಒಂದು ಹುಲ್ ಕಡ್ಡಿ ಅಲ್ಲಾಡೋದಕ್ಕೂ ದೇವರು ಅಪ್ಪಣೆ ಆಗಿರಲೇಬೇಕು ಅಂತಾರಲ್ಲ, ಅದಂತೂ ನಿಜ. ನಾವೇನು ಮಾಡೋಕ್ಕೋದ್ರೆ ಅದೇನೋ ಆಗೋಗುತ್ತೆ ಅನ್ನೋದು. ಹೋಗಿದ್ದಕ್ಕೂ ಆಗಲಿಲ್ಲ ಅನ್ನಂಗೆ ಆಯಿತು. ಪೂಜೆ ಮಾಡಿ ಹೋಗಿದ್ರು ಅಷ್ಟೇ, ಯಾರೂ ಇರಲಿಲ್ಲ. ಆಗಿದ್ದಾಗಲೇ ಹಂಗೆ ಸ್ವಲ್ಪ ಕೂತಿದ್ದು ನಿಂತಿದ್ವು, ಅಡ್ಡ ಎಲ್ಲ ಬಿದ್ದು ಬಂದ್ವಿ ಅಷ್ಟೇ. ಒಟ್ಟಿನಲ್ಲಿ ಒಂದು ಹೊರಗೆ ಹೋಗಿ ದೇವರು ಇಲ್ಲದೇ ಇದ್ರೂ ಫ್ರೆಶ್ ಫೀಲ್ ಬಂತು ಅಷ್ಟೇ. ಒಂದು ಪಾಸಿಟಿವಿಟಿ ಅನ್ನೋದು ಬಂತು ಮನಸ್ಸಿಗೆ ಎಲ್ಲರೂ. ಮತ್ತು ಹೋಗೋಕ್ಕಾಗ್ತಿತ್ತೋ ಇಲ್ವೋ ಸದ್ಯದಲ್ಲಿ, ಕೆಲಸ, ಹೊಲ, ಅದು ಇದು ಅಂತ. ಹಾಗೆ ಇದೊಂದು ಕಿಟಕಿಲಿ ಕಾಣಿಸ್ತಾ ಇತ್ತು ದೇವರು, ಹಾಗೇ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಮುಗ್ಗಿತು. 2-3 ದೇವಸ್ಥಾನ ಇದೆ ಅಷ್ಟು ಚಿಕ್ಕದೇ. 2 ದೇವಸ್ಥಾನ ಇದೆ ಇಲ್ಲಿ, ಅಲ್ಲಿ ಮತ್ತು ಅಲ್ಲೊಂದಿದೆ. ಅಜ್ಜಿ ನೋಡಿ ಸುಸ್ತಾಗಿ ಕೂತ್ಬಿಟ್ಟಿದೆ. ಬಾಳೆಹಣ್ಣು ತಿಂದ್ವಿ, ತೆಂಗಿನಕಾಯಿ ತಿಂದ್ವಿ. ಇನ್ನೇನೂ ಸಿಗೋದಿಲ್ಲ ಅಲ್ಲಿ, ನಾವೇನು ತಗೊಂಡೋಗಿರ್ತೀವಿ ಅದನ್ನ ತಿಂದು ಬರಬೇಕಷ್ಟೇ. ಹೊರಟ್ವಿ. ಅಲ್ಲೇ ಶೆಟ್ಟಿಹಳ್ಳಿ ಚರ್ಚು ಸಿಗುತ್ತೆ, ಅದರಲ್ಲಿ ನೋಡ್ಕೊಬರೋಣ, ಅದನ್ನಾದರೂ ನೋಡ್ಕೊಬರೋಣ, ಇದಂತೂ ಆಗಲಿಲ್ಲ ಅಂತ ಹೋಗಿದ್ವಿ. ನಮ್ಮದೇ ನಾ ದೇವಸ್ಥಾನದ 1-3 ಕಿಲೋಮೀಟ್ರ್ ಪಕ್ಕ ಅಷ್ಟೇ.
ಬನ್ನಿ ಟೈಮ್ ಇದೆಯಲ್ಲ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಹೋದರು. ಅದು ತುಂಬ ಮೂವೀಸು ಸೀರಿಯಲ್ಸ್ ಎಲ್ಲ ಶೂಟಿಂಗ್ ಆಗ್ತಾ ಇರುತ್ತೆ. ಮೇ ಬಿ ಗೊತ್ತೋ ಎಲ್ರಿಗೂ ಗೊತ್ತಿಲ್ವೋ ಗೊತ್ತಿಲ್ಲ, ಹಾಸನ ಕಡೆಯವ್ರಿಗಂತೂ ಎಲ್ರಿಗೂ ಗೊತ್ತು. ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಷ್ಟೇ. ಇವಾಗ ಚರ್ಚ್ ಹತ್ರ ಹೋಗೋಕ್ಕಾಗ್ತಿರ್ಲಿಲ್ಲ, ಆದರೂ ಅದು ತುಂಬ ನೀರಿತ್ತು ಅದ್ರ ಪಕ್ಕದಲ್ಲಿ. ಬೇಸಿಗೆಯಲ್ಲಿ ನೀರು ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ಹತ್ತಿರವರೆಗೂ ಹೋಗ್ಬೋದು. ಇವಾಗ ಹತ್ತಿರ ಹೋಗ್ಬೋದು ಅಷ್ಟೇ, ಅದನ್ನು ಅಂದರೆ ಅದ್ರೊಳಗೆ ಹೋಗೋಕ್ಕಾಗಲ್ಲ, ಕೆರೆ ಒಳಗಿರೋದ್ರಿಂದ. ಹಳೇದು ಚರ್ಚು, ಈಗ ಹಂಪಿ ಥರ ಹಾಳು ಮಾಡಿ ಆ ಥರ ಮಾಡಿಬಿಟ್ಟಿದ್ದಾರಲ್ಲ, ಹಾಗೆ ಹಳೇದು ಬಿದ್ದೋಗಂಗಾಗಿದೆ. ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಗಟ್ಟಿಯಾಗಿ ನಿಂತಿದೆ. ನೀರೊಳಗಿದ್ರೂ ಹಾಗೆ ಹೇಗಿದೆ ಅಂತ ನಮಗೆ ಆಶ್ಚರ್ಯ ಅನ್ನಿಸ್ಬಿಡ್ತು. ನೋಡಿ, ಫೋಟೋಶೂಟ್ಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಂತೂ ಹೇಳಿ ಮಾಡಿಸಿದ್ದಿದ್ದು ಚರ್ಚು. ಹುಡುಗರು ಎಲ್ಲ ಆಲ್ಮೋಸ್ಟು ಏಜ್ ಆಗಿರೋರಿಗಿಂತ ಯಂಗ್ಸ್ಟರ್ಸೇ ಜಾಸ್ತಿ ಅಲ್ಲಿ, ಕಾಲೇಜ್ ಬಾಯ್ಸು ಗರ್ಲ್ಸು. ಪಾರ್ಟಿ ಥರ ಮಾಡೋದು, ಫೋಟೋಶೂಟ್ ಮಾಡಿಸ್ಕೊಳ್ಳೋದು ಅಷ್ಟೇ ಬರೋದು. ನೋಡಿ ಇಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ತೊಗೊಂಡು ಯಾರೋ ಫೋಟೋಶೂಟ್ ಮಾಡಿಸ್ ಹೀಗೆ ಇದೇ ಥರ. ಇನ್ನು ಏಜ್ ಆಗಿರೋರು ಯಾರೋ ಅಲ್ಲಿ ಏನಿದೆ ಏನಿದೆ ಹೋಗೋಕ್ಕೆ ಅಂತ ಅಷ್ಟೇ, ಅದ್ರ ಮುಂದೆ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ಳೋದು. ಎಲ್ಲ ಕಡೆಯೂ ಫೋಟೋಶೂಟು, ಸ್ವಿಮ್ ಮಾಡೋರು ಮಾಡ್ತಿದ್ರು, ಮೀನು ಹಿಡಿಯೋರು ಹಿಡಿತಿದ್ರು ನೋಡಿದ್ರಲ್ಲ. ಹಾಗೆ ಒಟ್ಟಿನಲ್ಲಿ ಒಂದು ತಣ್ಣಗಿರೋ ಕೆರೆ ನೀರು ಅದೆಲ್ಲ ನೋಡೋಕ್ಕೆ ಮಜಾ ಅನಿಸುತ್ತೆ, ಬೇಜಾರೇನಾಗೋದಿಲ್ಲ. ಹಾಗೆ ಒಟ್ಟಿನಲ್ಲಿ ಚೆನ್ನಾಗಿತ್ತು. ಹೊರಟ್ವಿ ನೋಡ್ಕೊಂಡು, ಐಸ್ ಕ್ರೀಮ್ ಇತ್ತು, ಕಬ್ಬಿನ ಹಾಲು ಇತ್ತು. ನಾ ಐಸ್ ಕ್ರೀಮು ಕಬ್ಬಿನ ಹಾಲು ಏನೇನು ಬೇಕು ತಿನ್ಕೊಂಡ್ವಿ. ಸ್ವಲ್ಪ ಹೊತ್ತು ನಿಂತಿದ್ವಿ, ಬಿಸಿಲು ಬಿಸಿಲು. ನಾನು ಮೇಲೆ ಹಾಕ್ಕೊಂಡು ಬರ್ತಾ ಇದ್ದೆ, ಮಗು ಮಲಗಿರಲಿಲ್ಲ ಇನ್ನು. ಹೊರಟ್ವಿ ಇದನ್ನು ನೋಡ್ಕೊಂಡು, ನೀನು ಹಾಸನಗೆ ಬಂದ್ವಿ ಮನೆಗೆ ಆಯಿತು. ಹೋಗುವಾಗಲೇ ಒಂದು ರೋಡಲ್ಲಿ ಹೋಗಿದ್ವಿ, ಬರುವಾಗಲೇ ಒಂದು ರೋಡಲ್ಲಿ ಹೋಗಿದ್ವಿ. ಇದು ಚೆನ್ನಾಗಿತ್ತು ರೋಡ್, ಒಳ್ಳೆ ಧರ್ಮಸ್ಥಳಕ್ಕೆ ಹೋಗುವಾಗ ಬರುತ್ತಲ್ಲ ಆ ಫೀಲ್ ಬರ್ತಾ ಇತ್ತು, ನನಗಂತೂ ಇಷ್ಟ ಆಯಿತು. ಅದನ್ನು ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬರೋ ದಾರಿಯಲ್ಲಿ ಇದು ನಮ್ಮ ಮನೆಯವ್ರ ಫ್ರೆಂಡ್ ಬೇಕ್ರಿ, ಅಲ್ಲಿ ಕೇಕು ಬ್ರೆಡ್ಡು ಮನೆಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ವಿ. ನ್ಯೂ ಇಯರ್ ಕಟ್ ಮಾಡೋಣ, ಅವನು ಇಂದ್ಲು ದಿನ ಕಟ್ ಮಾಡಿರಲಿಲ್ಲ, ದೇವಸ್ಥಾನದಿಂದ ಮುಗಿಸ್ಕೊ ಬರುವಾಗಲೇ ತೊಗೊಬಂದು ಕಟ್ ಮಾಡಿದ್ವಿ ಅಷ್ಟೇ. ನೋಡಿ ಈ ವಿಡಿಯೋ ಇಷ್ಟೇ ಸಿಂಪಲ್ ವ್ಲಾಗು, ಇದರಲ್ಲಿ ಏನಿದೆ ಅಂದ್ಕೊಳ್ಳೋರು ಅಂದ್ಕೋಬೋದು. ಚೆನ್ನಾಗಿದೆ ಅಂದೋರು ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.